ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಂ ಬ್ಲೂ ವೇ ಸ್ವಾಗತ ಸ್ನೇಹಿತರೆ ಇದು ನಿಮ್ಮ ಅಕಾಡೆಮಿ ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿ ಪ್ರಮುಖವಾದ ಜಲಪಾತಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಅದೇ ರೀತಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಕರ್ನಾಟಕದ ಪ್ರಮುಖವಾದ ನದಿಗಳು ಅದೇ ರೀತಿ ಭಾರತದ ಪ್ರಮುಖವಾದ ನದಿಗಳನ್ನು ನೋಡ್ತೀವಿ ಸ್ನೇಹಿತರೆ ಆ ವಿಡಿಯೋಗಳ ಲಿಂಕ್ಗಳನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳನ್ನು ನೋಡ್ಕೋಬೋದು ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದ ಕೊನೆಯಲ್ಲಿ ನಾವು ನಿಮಗಾಗಿ ಒಂದು ಪ್ರಶ್ನೆಯನ್ನು ಕಮೆಂಟ್ ಮೂಲಕ ಉತ್ತರಿಸಲು ನೀಡುತ್ತೇವೆ ಸ್ನೇಹಿತರೆ ಅದೇ ರೀತಿ ಹಿಂದಿನ ವಿಡಿಯೋದಲ್ಲಿ ಅಂದರೆ ನದಿಗಳು ಭಾಗ ಐದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಯಾವ ನದಿಯ ನೀರನ್ನು ಪಕ್ಷಿಗಳು ಕುಡಿಯುವುದಿಲ್ಲ ಅಂತ ಪ್ರಶ್ನೆ ಕೇಳಾಗಿತ್ತು ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೋಣಿ ನದಿ ದೋಣಿ ನದಿ ನೀರನ್ನು ಯಾವುದೇ ರೀತಿಯ ಪಕ್ಷಿಗಳು ಕುಡಿಯುವುದಿಲ್ಲ ಸ್ನೇಹಿತರೆ ಇನ್ನು ಇವತ್ತು ಕರ್ನಾಟಕದಲ್ಲಿ ಪ್ರಮುಖವಾದ ಜಲಪಾತಗಳು ಸಂಚಿಕೆ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯನ್ನು ನೋಡ್ತಾ ಹೋಗೋಣ ಇವತ್ತು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ಸ್ನೇಹಿತರೆ ಅದೇ ರೀತಿ ಯಾರೂ ಕೂಡ ವಿಡಿಯೋನ ನಡುವೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ನಮ್ಮ ಕಮೆಂಟ್ನಲ್ಲಿ ನೀವು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವ ವಿಡಿಯೋಗಳಲ್ಲಿ ನಾವು ಹೊಸ ಹೊಸ ಪ್ರಶ್ನೆಗಳು ನಿಮಗಾಗಿ ತರ್ತಾ ಇರ್ತೀವಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ ಸ್ನೇಹಿತರೆ ಇವತ್ತಿನ ಮೊದಲ ಪ್ರಶ್ನೆ ಈ ರೀತಿ ಇದೆ ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಗೋಕಾಕ್ ಜಲಪಾತ ಆಪ್ಷನ್ ಬಿ ಕುಂಚಿಕಲ್ ಜಲಪಾತ ಆಪ್ಷನ್ ಸಿ ಜೋಗ ಜಲಪಾತ ಆಪ್ಷನ್ ಡಿ ಬರ್ಕನ್ ಜಲಪಾತ ತುಂಬ ಮುಖ್ಯವಾದ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರ ಜಲಪಾತ ಯಾವುದು ಅಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಚಿಕಲ್ ಜಲಪಾತ ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ ಭಾರತದಲ್ಲೂ ಅತಿ ಎತ್ತರ ಜಲಪಾತವಾಗಿದೆ ಇದರ ಎತ್ತರ ಸ್ನೇಹಿತರೆ ಅಡಿಗಳಲ್ಲಿ ಕೇಳಿದರೆ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಅಡಿ ಎತ್ತರ ಅದೇ ರೀತಿ ಮೀಟರ್ಗಳಲ್ಲಿ ಕೇಳಿದರೆ ಸ್ನೇಹಿತರೆ ನಾಲ್ಕುನೂರ ಐವತ್ತೈದು ಮೀಟರ್ ಎತ್ತರವಾಗಿದೆ ಇದು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂದರೆ ವರಾಹಿ ನದಿಯಿಂದ ಸೃಷ್ಟಿಯಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ತುಂಬ ಮುಖ್ಯವಾದ ಪ್ರಶ್ನೆ ಅದೇ ರೀತಿ ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಇನ್ನು ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಇನ್ನು ಬರ್ಕನ್ ಜಲಪಾತ ಇದು ಶೀತಾ ನದಿಯಿಂದ ಸೃಷ್ಟಿಯಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ನೋಹ ಕಲಿಕಾಯಿ ಜಲಪಾತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಹಕ್ಕಲಿಕಾಯಿ ಜಲಪಾತ ಆಯ್ಕೆಗಳು ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಮೇಘಾಲಯ ಆಪ್ಷನ್ ಡಿ ಮಧ್ಯಪ್ರದೇಶ್ ತುಂಬ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಹಕ್ಕಲಿಕಾಯಿ ಎಂಬ ಜಲಪಾತ ಮೇಘಾಲಯದಲ್ಲಿ ಕಂಡು ಸ್ನೇಹಿತರೆ ಇದರ ಎತ್ತರ ಬಂದು ಅಡಿಗಳಲ್ಲಿ ಕೇಳಿದರೆ ಸ್ನೇಹಿತರೆ ಒಂದು ಸಾವಿರದ ಒಂದು ನೂರ ಹದಿನೈದು ಅಡಿ ಎತ್ತರವಾಗಿದೆ ಮೀಟರ್ಗಳಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಮುನ್ನೂರ ನಲವತ್ತು ಮೀಟರ್ ಎತ್ತರವಾಗಿದೆ ತುಂಬ ಮುಖ್ಯವಾದ ಪ್ರಶ್ನೆ ನೋಹ ಕಲಿಕಾಯಿ ಎಂಬ ಜಲಪಾತ ಮೇಘಾಲಯದಲ್ಲಿ ಕಂಡುಬರುತ್ತೆ ಅದರಲ್ಲಿ ವಿಶೇಷವಾಗಿ ಚಿರಾಪುಂಜಿ ಎಂಬ ಸ್ಥಳದಲ್ಲಿ ಕಂಡುಬರುವ ಜಲಪಾತವಾಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ನೋಡೋಣ ಬರ್ಕಣ್ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಸೋಂಡಾ ನದಿ ಆಪ್ಷನ್ ಬಿ ಬಡ್ತಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಶೀತಾ ನದಿ ಈ ಪ್ರಶ್ನೆಗೆ ನಾನು ಹಿಂದಿನ ಪ್ರಶ್ನೆಯಲ್ಲಿ ಉತ್ತರ ಹೇಳಿದ್ದೇನೆ ಸ್ನೇಹಿತರೆ ಇದೊಂದು ನಿಮಗೆ ಗ್ರೇಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶೀತಾ ನದಿಯಿಂದ ಬರ್ಕನ್ ಜಲಪಾತ ಸೃಷ್ಟಿಯಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಚಿತ್ರಕೂಟ ಜಲಪಾತ ಆಪ್ಷನ್ ಬಿ ಗೋಕಾಕ್ ಜಲಪಾತ ಆಪ್ಷನ್ ಸಿ ಕುಂಚಿಕಲ್ ಜಲಪಾತ ಆಪ್ಷನ್ ಡಿ ಮಾಗೋಡು ಜಲಪಾತ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಕರಿತೀವಿ ಸ್ನೇಹಿತರೆ ಇದು ಘಟಪ್ರಮಾಣದಿಂದ ಸೃಷ್ಟಿಯಾಗಿದೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಇನ್ನು ಚಿತ್ರಕೂಟ ಜಲಪಾತ ಇದು ಭಾರತದ ನಯಾಗರ ಅಂತ ಕರಿತೀವಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಹೆಡ್ಲು ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ಆಪ್ಷನ್ ಎ ಚಿಕ್ಕಮಗಳೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಬೈಲೊಂಗಲ್ ತುಂಬ ಮುಖ್ಯವಾದ ಪ್ರಶ್ನೆ ಹಿಡ್ಲು ಮನೆ ಜಲಪಾತ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ರೈಟ್ ಆನ್ಸರ್ ಹಿಡ್ಲು ಮನೆ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಶಿವಗಂಗೆ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಯ್ಕೆಗಳು ಆಪ್ಷನ್ ಎ ಸೊಂಡಾ ನದಿ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಗುಂಡ್ಯಾ ನದಿ ಆಪ್ಷನ್ ಡಿ ಕಾಳಿ ನದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ತುಂಬ ಸಲ ರಿಪೀಟ್ ಕೂಡ ಆಗಿದೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಬಂದ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದು ಕೂಡ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಂಡಾ ನದಿ ಈ ಸೊಂಡಾ ನದಿಯಿಂದ ಶಿವಗಂಗೆ ಜಲಪಾತ ಸೃಷ್ಟಿಯಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಅರಸಿನ ಗುಂಡಿ ಜಲಪಾತ ಯಾವ ವನ್ಯಜೀವಿಧಾಮದಲ್ಲಿ ಎಂದು ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ತಲಕಾವೇರಿ ಆಪ್ಷನ್ ಬಿ ನುಗು ವನ್ಯಜೀವಿಧಾಮ ಆಪ್ಷನ್ ಸಿ ಬಿಳಿಗಿರಿ ರಂಗನ ಬೆಟ್ಟ ವನ್ಯಜೀವಿಧಾಮ ಆಪ್ಷನ್ ಡಿ ಮೂಕಾಂಬಿಕಾ ವನ್ಯಜೀವಿಧಾಮ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ಅರಸಿನ ಗುಂಡಿ ಜಲಪಾತ ಈ ಅರಸಿನ ಗುಂಡಿ ಜಲಪಾತ ಕಂಡುಬರುವುದು ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ವನ್ಯಜೀವಿಧಾಮದಲ್ಲಿ ಸ್ನೇಹಿತರೆ ಆಪ್ಷನ್ ಡಿ ರೈಟ್ ಆನ್ಸರ್ ಅರಸಿನಗುಂಡಿ ಜಲಪಾತ ಕೊಲ್ಲೂರು ಮೂಕಾಂಬಿಕಾ ವನ್ಯಜೀವಿಧಾಮದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಗೊಡಚಿನ ಮಲ್ಕಿ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಎಂದು ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಮಾರ್ಕಂಡೇಯ ನದಿ ಆಪ್ಷನ್ ಬಿ ಕುಮಾರಧಾರ ನದಿ ಆಪ್ಷನ್ ಸಿ ಘಟಪ್ರಭಾ ನದಿ ಆಪ್ಷನ್ ಡಿ ಮಹದಾಯಿ ನದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಕಂಡೆಯ ನದಿಯಿಂದ ಗೊಡಚಿನ ಮಲಕಿ ಜಲಪಾತ ಸೃಷ್ಟಿಯಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ಇದನ್ನು ಕರ್ನಾಟಕದ ನೇ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಮಹದಾಯಿ ನದಿಯಿಂದ ಎರಡು ಜಲಪಾತಗಳು ಸೃಷ್ಟಿಯಾಗಿವೆ ವಜ್ರಪೋಹ ಮತ್ತು ಸಾಗರ್ ತುಂಬ ಮುಖ್ಯವಾದ ಪ್ರಶ್ನೆ ಮುಂದಿನ ಪ್ರಶ್ನೆ ಯಾವ ಜಲಪಾತವನ್ನು ಮಲೆನಾಡಿನ ಮಧುಮಗಳು ಎಂದು ಕರೆಯುವರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಆಯ್ಕೆಗಳು ಆಪ್ಷನ್ ಎ ಆಚಕಣ್ಣೆ ಜಲಪಾತ ಆಪ್ಷನ್ ಬಿ ಸೋತನಬ್ಬಿ ಜಲಪಾತ ಆಪ್ಷನ್ ಸಿ ಅಬ್ಬೆ ಜಲಪಾತ ಆಪ್ಷನ್ ಡಿ ಬಂಡಾಜ ಜಲಪಾತ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ಬೆ ಜಲಪಾತವನ್ನು ಮಲೆನಾಡಿನ ಮಧುಮಗಳು ಅಂತ ಕರೀತಾರೆ ಸ್ನೇಹಿತರೆ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಅದೇ ರೀತಿ ಆಚೆಕನ್ಯ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಇನ್ನು ಬಂಡಾಜ ಜಲಪಾತ ಇದು ನೇತ್ರಾವತಿ ನದಿಯಿಂದ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಾಟೆಹಳ್ಳ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಯ್ಕೆಗಳು ಆಪ್ಷನ್ ಎ ಶರಾವತಿ ನದಿ ಆಪ್ಷನ್ ಬಿ ನೇತ್ರಾವತಿ ನದಿ ಆಪ್ಷನ್ ಸಿ ಹೇಮಾವತಿ ನದಿ ಆಪ್ಷನ್ ಡಿ ಕಾಳಿ ನದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಟೆಹಳ್ಳ ಎಂಬ ಜಲಪಾತ ಕಾಳಿ ನದಿಯಿಂದ ಸೃಷ್ಟಿಯಾಗಿದೆ ಈ ಕಾಳಿ ನದಿಯಿಂದ ಸೃಷ್ಟಿಯಾದ ವಾಟೆಹಳ್ಳ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಮಾಗೋಡು ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಯ್ಕೆಗಳು ಆಪ್ಷನ್ ಎ ಅಗ್ನಾಶಿನಿ ನದಿ ಆಪ್ಷನ್ ಬಿ ಬಡ್ತಿ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ವರಾಹಿ ನದಿ ಮಾಗೋಡು ಜಲಪಾತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಡ್ತಿ ನದಿ ಬಡ್ತಿ ನದಿಯಿಂದ ಮಾಗೋಡು ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಮುತ್ಯಾಲಮಡು ಜಲಪಾತ ಯಾವ ನಗರದ ಸಮೀಪದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಆಪ್ಷನ್ ಎ ಬೆಳಗಾವಿ ನಗರ ಆಪ್ಷನ್ ಬಿ ಕಲಬುರ್ಗಿ ನಗರ ಆಪ್ಷನ್ ಸಿ ಬೆಂಗಳೂರು ನಗರ ಆಪ್ಷನ್ ಡಿ ದಾವಣಗೆರೆ ನಗರ ತುಂಬ ಮುಖ್ಯವಾದ ಪ್ರಶ್ನೆ ಭಾಳ ಸಲ ರಿಪೀಟ್ ಆದ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದು ಕೂಡ ಮುತ್ಯಾಲಮಡು ಜಲಪಾತ ಕಂಡುಬರುವುದು ಬೆಂಗಳೂರು ನಗರದ ಸಮೀಪ ಕಂಡುಬರುತ್ತೆ ಸ್ನೇಹಿತರೆ ಮುತ್ಯಾಲಮಡು ಜಲಪಾತ ಬೆಂಗಳೂರು ನಗರಕ್ಕೆ ಹತ್ತಿರವಾದ ಜಲಪಾತವಾಗಿದೆ ಸ್ನೇಹಿತರೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಜೊಮ್ಲು ತೀರ್ಥ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಮತ್ತು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆ ಆಪ್ಷನ್ ಬಿ ಶೀತಾ ನದಿ ಉಡುಪಿ ಜಿಲ್ಲೆ ಆಪ್ಷನ್ ಸಿ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆ ಆಪ್ಷನ್ ಡಿ ಕಾವೇರಿ ನದಿ ಕೊಡಗು ಜಿಲ್ಲೆ ಈ ಪ್ರಶ್ನೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜೊಮ್ಲು ತೀರ್ಥ ಎಂಬ ಜಲಪಾತ ಶೀತಾ ನದಿಯಿಂದ ಉಡುಪಿ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ಸ್ನೇಹಿತರೆ ತುಂಬ ಮುಖ್ಯವಾದ ಪ್ರಶ್ನೆ ಜಂಬಲು ತೀರ್ಥ ಎಂಬ ಜಲಪಾತ ನಮ್ಮ ಪ್ರಶ್ನೆಗಳು ನಿಮಗೆ ಹೊಸ ಅನಿಸಿದರೆ ಸ್ನೇಹಿತರೆ ಕಮೆಂಟಲ್ಲಿ ನಮಗೆ ನೀವು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಪ್ರಶ್ನೆಗಳನ್ನು ನಾವು ಮುಂಬರುವ ವಿಡಿಯೋಗಳಲ್ಲಿ ನಿಮಗಾಗಿ ತರ್ತಾ ಇರ್ತೀವಿ ಸ್ನೇಹಿತರೆ ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕರ್ನಾಟಕದ ಮೂರನೇ ಎತ್ತರವಾದ ಜಲಪಾತ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಕುಂಚಿಕಲ್ ಜಲಪಾತ ಆಪ್ಷನ್ ಬಿ ಜೋಗು ಜಲಪಾತ ಆಪ್ಷನ್ ಸಿ ಕಲಹತೀರಿ ಜಲಪಾತ ಆಪ್ಷನ್ ಡಿ ಬಾರ್ಕಾನ್ ಫಾಲ್ಸ್ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಗ ಜಲಪಾತ ಕರ್ನಾಟಕದ ಮೂರನೇ ಎತ್ತರ ಜಲಪಾತ ಸ್ನೇಹಿತರೆ ಹಾಗಾದರೆ ಇದರ ಎತ್ತರ ಎಟ್ಟಿದೆ ಅಂದರೆ ಸ್ನೇಹಿತರೆ ಎರಡುನೂರ ಮೀಟರ್ ಎತ್ತರವಾಗಿದೆ ಅದೇ ರೀತಿ ಮೊದಲನೇ ಜಲಪಾತ ಅಂದರೆ ಸ್ನೇಹಿತರೆ ಕುಂಚಿಕಲ್ ಜಲಪಾತ ಇದರ ಎತ್ತರ ನಾಲ್ಕುನೂರ ಐವತ್ತೈದು ಮೀಟರ್ ಎತ್ತರವಾಗಿದೆ ಸ್ನೇಹಿತರೆ ಎರಡನೇ ಜಲಪಾತ ಅಂದರೆ ಬಾರ್ಕನ್ ಜಲಪಾತ ಇದರ ಎತ್ತರ ಎರಡು ನೂರ ಐವತ್ತೊಂಬತ್ತು ಮೀಟರ್ ಎತ್ತರವಾಗಿದೆ ಸ್ನೇಹಿತರೆ ಮೂರು ಜಲಪಾತಗಳ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ನೋಡೋಣ ಬಂಗಾರದ ಕುಸುಮ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ಮಹದಾಯಿ ನದಿ ಆಪ್ಷನ್ ಬಿ ಗಂಡಕ್ ನದಿ ಆಪ್ಷನ್ ಸಿ ಮಾರ್ಕಂಡೇಯ ನದಿ ಆಪ್ಷನ್ ಡಿ ಶರಾವತಿ ನದಿ ಬಂಗಾರದ ಕುಸುಮ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಈ ಪ್ರಶ್ನೆಗೆ ನೀವು ನಮಗೆ ಕಮೆಂಟ್ ಮೂಲಕ ಉತ್ತರಿಸಿ ಸ್ನೇಹಿತರೆ ತುಂಬ ಮುಖ್ಯವಾದ ಪ್ರಶ್ನೆಗಳಿವೆ ಇವತ್ತಿನ ಪ್ರಶ್ನೆಗಳು ಈ ಪ್ರಶ್ನೆಗೆ ನೀವು ನಮಗೆ ಕಮೆಂಟ್ ಮೂಲಕ ಉತ್ತರಿಸಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ವಿಭೂತಿ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಯ್ಕೆಗಳು ಆಪ್ಷನ್ ಎ ಘಟಪ್ರಭಾ ನದಿ ಆಪ್ಷನ್ ಬಿ ಅಗಣಾಶಿನಿ ನದಿ ಆಪ್ಷನ್ ಸಿ ಕಾಳಿ ನದಿ ಆಪ್ಷನ್ ಡಿ ಕಾವೇರಿ ನದಿ ತುಂಬ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಗನಾಶಿನಿ ನದಿ ಅಗನಾಶಿನಿ ನದಿಯಿಂದ ವಿಭೂತಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ಸ್ನೇಹಿತರೆ ತುಂಬ ಮುಖ್ಯವಾದ ಜಲಪಾತಗಳು ಮುಂದಿನ ಪ್ರಶ್ನೆ ನೋಡೋಣ ಹನುಮಾನಗುಂಡಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಎಂದು ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಹನುಮಾನಗುಂಡಿ ಆಯ್ಕೆಗಳು ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ದಕ್ಷಿಣ ಕನ್ನಡ ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ಕೊಡಗು ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಈ ಗುಂಡಿ ಎಂಬ ಜಲಪಾತ ಇದಕ್ಕೆ ಸೋತನಬ್ಬಿ ಜಲಪಾತ ಅಂತಲೂ ಕರೀತಾರೆ ಸ್ನೇಹಿತರೆ ತುಂಬ ಮುಖ್ಯವಾದ ಪ್ರಶ್ನೆ ಹನುಮಾನ ಗುಂಡಿ ಜಲಪಾತ ಇನ್ನೊಂದು ಹೆಸರು ಸೋತನಬ್ಬಿ ಜಲಪಾತ ಇದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಮಲ್ಲಳ್ಳಿ ಫಾಲ್ಸ್ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಯ್ಕೆಗಳು ಆಪ್ಷನ್ ಎ ಕುಮಾರಧಾರ ನದಿ ಆಪ್ಷನ್ ಬಿ ಕೃಷ್ಣಾ ನದಿ ಆಪ್ಷನ್ ಸಿ ನೇತ್ರಾವತಿ ನದಿ ಆಪ್ಷನ್ ಡಿ ಕೊಲ್ಲೇರು ನದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಈ ಮಲ್ಲಳ್ಳಿ ಜಲಪಾತ ಸ್ನೇಹಿತರೆ ಕುಮಾರಧಾರ ನದಿಯಿಂದ ಸೃಷ್ಟಿಯಾಗಿದೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಈ ಮಲ್ಲಳ್ಳಿ ಫಾಲ್ಸ್ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜಲಪಾತವನ್ನು ಕೆಪ್ಪ ಜೋಗ ಎಂದು ಕರೆಯಬರುವಂಥ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಆಯ್ಕೆಗಳು ಆಪ್ಷನ್ ಎ ಜೋಗ ಜಲಪಾತ ಆಪ್ಷನ್ ಬಿ ಹುಂಚಳ್ಳಿ ಜಲಪಾತ ಆಪ್ಷನ್ ಸಿ ಸೊಗಲು ಜಲಪಾತ ಆಪ್ಷನ್ ಡಿ ಲಾಲಗುಳಿ ಜಲಪಾತ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಇದು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಂಚಳಿ ಜಲಪಾತ ಈ ಹುಂಚಳಿ ಜಲಪಾತವನ್ನು ಕೆಪ್ಪ ಜೋಗ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಕರ್ನಾಟಕದ ಲೂಸಿಂಗ್ ಟನ್ ಅಂದರೆ ಇದೇ ಹುಂಚಳಿ ಜಲಪಾತವನ್ನು ಕರ್ನಾಟಕದ ಲೂಸಿಂಗ್ ಟನ್ ಜಲಪಾತ ಅಂತ ಕರೀತಾರೆ ಇದು ಅಗಣಾಶಿನಿ ನದಿಯಿಂದ ಸೃಷ್ಟಿಯಾಗಿರುತ್ತೆ ಸ್ನೇಹಿತರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನು ಸೊಗಲ್ ಜಲಪಾತ ಬೈಲೊಂಗಲ್ ತಾಲೂಕಿನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ದಂಡೋಲ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಆಪ್ಷನ್ ಎ ವರದಾ ನದಿ ಆಪ್ಷನ್ ಬಿ ತುಂಗಾ ನದಿ ಆಪ್ಷನ್ ಸಿ ಹರಿದ್ರಾವತಿ ನದಿ ಆಪ್ಷನ್ ಡಿ ನೇತ್ರಾವತಿ ನದಿ ತುಂಬ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇತ್ರಾವತಿ ನದಿ ಈ ದಂಡೋಲ ಜಲಪಾತಕ್ಕೆ ಇರುವ ಇನ್ನೊಂದು ಹೆಸರೇ ಸ್ನೇಹಿತರೆ ಬಂಡಾಜೆ ಜಲಪಾತ ಈ ಬಂಡಾಜೆ ಜಲಪಾತ ಸೃಷ್ಟಿಯಾಗಿರೋ ಸೃಷ್ಟಿ ಮಾಡಿದ ನದಿ ನೇತ್ರಾವತಿ ನದಿಯಿಂದ ಬಂಡಾಜೆ ಅಥವಾ ದಂಡೋಲ ಜಲಪಾತ ಸೃಷ್ಟಿಯಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇವತ್ತಿನ ಪ್ರಶ್ನೆಗಳು ಮುಕ್ತವಾಗಿಯೂ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಇದೇ ನಾವು ಹೊಸ ಹೊಸ ಪ್ರಶ್ನೆಗಳನ್ನು ತರ್ತಾ ಇರ್ತೇವೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಚಾನಲನ್ನು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಬಂಧು ಬಾಂಧವರಿಗೂ ನಮ್ಮ ಚಾನಲನ್ನ ಶೇರ್ ಮಾಡಿ ಎಲ್ಲರೂ ಚೆನ್ನಾಗಿ ಓದಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ